ಸೆಪ್ಟೆಂಬರ್ 5ರಂದು ಸಂಜೆ ಸುರಿದ ಧಾರಾಕಾರ ಮಳೆಗೆ ಅಮರಬುಣ್ಣೂರು ಗ್ರಾಮದ ಪೈಲಾರು ಬಳಿಯ ನಾಯರ್ಕಲ್ಲು ಕೊಚ್ಚಡ್ಕ ಸೇತುವೆ ನೀರಿನಲ್ಲಿ ಕೊಚ್ಚಿ ಹೋಗಿ ನಾಯರ್ಕಲ್ಲು ಕೊಚ್ಚಡ್ಕ ಸಂಪರ್ಕವೇ ಕಡಿತಗೊಂಡಿತ್ತು. ಈ ಭಾಗದ ಸುಮಾರು 25 ಮನೆಗಳು ದ್ವೀಪದಂತಾಗಿತ್ತು. ಸೆಪ್ಟೆಂಬರ್ 6ರಂದು ಸ್ಥಳೀಯರು ರಸ್ತೆ ಕಡಿತಗೊಂಡಿದ್ದ ಭಾಗದಲ್ಲಿ ಕಲ್ಲು ಮಣ್ಣು ಹಾಕಿ ಬದಲಿ ರಸ್ತೆಯನ್ನ ನಿರ್ಮಿಸಿ ತಾತ್ಕಾಲಿಕ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಮರಬುಡ್ನೂರು ಸದಸ್ಯ ಕೃಷ್ಣಪ್ರಸಾದ್ ಮಾಡಬಾಕಿಲ್ ರವರ ನೇತೃತ್ವದಲ್ಲಿ ನಡೆದ ಶ್ರಮದಾನದಲ್ಲಿ ಸ್ಥಳೀಯರಾದ ಜನಾರ್ದನ ಮೊಂಟಡ್ಕ, ರಾಮಪ್ರಸಾದ್ ಬಾಬುಲ್ಬೆಟ್ಟು, ಸುಂದರ ಮೂಕಮಲೆ, ವೀರಪ್ಪ ಕೆರೆಮೊಲೆ, ವಸಂತ ಮಾಡಬಾಕಿಲು, ತಿರುಮಲೇಶ್ವರ ದಂಬೆತೋಟ, ಶಿವರಾಮ ಕೆರೆಮೊಲೆ, ಯಾದವೇಂದ್ರ ಕಡಪಳ, ಚಿನ್ನಪ್ಪ ಕೆರೆಮೊಲೆ, ವಿಶ್ವನಾಥ ಮೂಕಮಲೆ, ಶಿವಪ್ರಸಾದ್ ಮೊಂಟಡ್ಕ, ಜಯಂತ ನಾಯರ್ಕಲ್ಲು, ಬಾಲಸುಬ್ರಹ್ಮಣ್ಯ ಮೊಂಟಡ್ಕ, ಕಿರಣ್ ನಾಯರ್ಕಲ್ಲು, ವಿವೇಕ್ ಮಾಡಬಾಕಿಲು, ಅಜಯ ಮಾಡಬಾಕಿಲು, ಧನುಷ್ ಮಾಡಬಾಕಿಲು ಪಾಲ್ಗೊಂಡರು. ಸ್ಥಳೀಯ ಮನೆಯವರು ಸಾಮಗ್ರಿಗಳನ್ನು ನೀಡಿ ಸಹಕಾರ ನೀಡಿದ್ರು.